ದಶಕಗಳ ಬಳಿಕ ಬೆಂಗಳೂರಿನಲ್ಲಿ ಮತ್ತೆ ಬಾಂಬ್ ಸ್ಫೋಟ ಆಗಿರುವಂಥದ್ದು, ಅದಲ್ಲದೆ ಕೆಲವು ದಿನಗಳ ಹಿಂದೆಯಷ್ಟೇ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಘೋಷಣೆ ಕೂಡ ಕೇಳಿ ಬಂದಿತ್ತು. ಸೊ ಈ ಎಲ್ಲ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಪ್ರಮೋದ್ ಮುತ್ತಲಿಕ ಇದ್ದಾರೆ. ಸರ್, ಈಗ ದಶಕಗಳ ಬಳಿಕ ಈಗ ಬೆಂಗಳೂರಲ್ಲಿ ಮತ್ತೆ ಬಾಂಬ್ ಸ್ಫೋಟ ಆಗಿರುವಂಥದ್ದು, ಮತ್ತೆ ಕೆಲವೊಂದು ದಿನಗಳ ಹಿಂದೆ ಏನೋ ಪಾಕಿಸ್ತಾನ ಜಿಂದಾಬಾದ್ ಕೂಡ ಒಂದು ಘೋಷಣೆ ಬಂದಿರುವಂಥದ್ದು, ಅದರಲ್ಲಿ ನೀವು ಹೇಳಿದ್ರೆ ಒಂದು ಸೆಂಟ್ರಲ್ ಜೈಲ್ನಲ್ಲಿ ಭಯೋತ್ಪಾದಕರು ಇದ್ದಾರೆ, ಅವರು ಆಕ್ಟಿವಿಟಿ ಇನ್ನೂ ನಡೀತಾ ಇದೆ ಅಂತ ಹೇಳ್ಕೊಂಡು. ಸೊ ಏನು ಹೇಳ್ಕೊಬೇಕು ಸರ್ ಒಟ್ಟಿಗೆ? ನೋಡಿ, ಬಾಂಬ್ ಸ್ಫೋಟ ಆಗಿದ್ದು ಮೊದಲೇ ಬಾರಿಯಲ್ಲ, ಕೊನೆ ಬಾರಿಯಲ್ಲ. ಇದು ನಿರಂತರವಾಗಿ ನಡೆಯುವಂತಹ ಪ್ರಕ್ರಿಯೆ. ಎಲ್ಲಿವರೆಗೆ ಈ ತನಿಖೆ ಮಾಡ್ತಾ ಇರುವಂಥ ಪೊಲೀಸ್ ಇಲಾಖೆ ಏನಿದೆ ಅಥವಾ ಸಂಸ್ಥೆಗಳೇನಿದ್ದಾವೆ, ಅವರಿಗೆ ಮುಕ್ತ ಅವಕಾಶ ಕೊಟ್ಟರೆ ಮಾತ್ರ ಈ ಎಲ್ಲ ಘಟನೆಗಳಿಗೆ ಪೂರ್ಣ ವಿರಾಮ ಕೊಡುವಂಥದ್ದು ನಿಶ್ಚಿತವಾಗಿ ಮಾಡಬಹುದು. ಪೊಲೀಸ್ ಇಲಾಖೆಗೆ ನೀವು ಮುಕ್ತವಾಗಿ ಅವಕಾಶ ಕೊಟ್ಟರೆ ದೇವಸ್ಥಾನದ ಮುಂದೆ ಇರುವಂಥ ಚಪ್ಪಲಿ ಕೂಡ ಕಳ್ಳತನ ಆಗಲಿಕ್ಕಿಲ್ಲ. ಅಷ್ಟು ಸಮರ್ಥವಾದಂಥ ಇವತ್ತು ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ತನಿಖಾ ಸಂಸ್ಥೆಗಳಿರ್ಬೋದು. ಹಾಗಾಗಿ ಈ ರೀತಿಯ ಘಟನೆಗಳು ಆಗ್ತಾ ಇರುವಂಥದ್ದು. ಈಗ ಉದಾಹರಣೆಗೆ, ವಿಧಾನಸೌಧದ ಒಳಗಡೆನೆ, ಒಂದು ಪವಿತ್ರವಾದಂಥ ಸ್ಥಾನದ ಒಳಗಡೆನೆ ದೇಶದ್ರೋಹಿ ಘೋಷಣೆಯನ್ನು ಕೂಗ್ತಾರೆ ಅಂತಂದರೆ, ಮತ್ತು ಒಳಗಡೆಗೆ ಪ್ರವೇಶ ಮಾಡಬೇಕಾದರೆ ಪಾಸ್ ತೊಗೊಂಡು ಬರಬೇಕು, ಚೆಕ್ಕಿಂಗ್ ಮಾಡಬೇಕು, ಹೊರಗಡೆ ಹೋಗಬೇಕಾದರೆ ಅಲ್ಲಿ ಇಮ್ಮಿಡಿಯೇಟ್ ಅವರನ್ನು ಬ್ಲಾಕ್ ಮಾಡಿದರೆ, ಇರುವಂಥ ಎಲ್ಲ ಬಾಗಿಲುಗಳನ್ನು ಹಾಕಿ ಯಾರು ಘೋಷಣೆ ಹಾಕಿದ್ದಾರೆ ಅಂತಂದೊಂದು ನೋಡಿದರೆ ಅವತ್ತೇ ಹಿಡಿದು ಬಿಡ್ಬೋದಾಗಿದೆ. ಈಗೆಲ್ಲ ನಾಟಕ ಮಾಡ್ತಾಯಿದ್ದಾರೆ, ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು, ಹಾಗೆ ಬರಬೇಕು, ಇವರು ಎಲ್ಲ ಇದು ನಾಟಕ ರೀ, ಇದು ಬಚಾವ್ ಮಾಡ್ತಾಯಿದ್ದಾರೆ. ಮುಸ್ಲಿಮ ದೇಶದ್ರೋಹಿಗಳ ಇವತ್ತು ಯಾರು ಕೂಗಿದ್ದಾರೆ, ಕಿಡಿಗೇಡಿಗಳು, ಅವರನ್ನು ಬಚಾವ್ ಮಾಡ್ತಾಯಿದ್ದಾರೆ. ನಿಮ್ಮ ಓಟಿನ ಆಸೆಗೋಸ್ಕರ, ನಿಮ್ಮ ಕುರ್ಚಿ ಆಸೆಗೋಸ್ಕರ ಇವತ್ತು ಬಚಾವ್ ಮಾಡ್ತಾ ಇರೋದು ನಾಚಿಕೆಗೇಡಿನ ಸಂಗತಿ. ದೇಶನೇ ಇವತ್ತು ನಾಚಿಕೆ ಪಡ್ತಾ ಇದೆ ನಿಮ್ಮಂಥ ಈ ಕಾಂಗ್ರೆಸ್ಸಿನ ಈ ಆಡಳಿತದ ಹಿನ್ನೆಲೆಯಲ್ಲಿ. ಇದು ಸರಿಯಲ್ಲ ಅಂತನ್ನುವಂಥದ್ರೆ ಶೂಟ್ ಆಟ್ ಸೈಟ್ ಮಾಡಬೇಕು. ಅವರನ್ನು ಅರೆಸ್ಟ್ ಮಾಡಿ ಒಳಗಡೆ ಹಾಕಿ ಮತ್ತೆ ಜಾಮೀನು ಮೇಲೆ ಹೊರಗಡೆ ಬಂದು ಮತ್ತೆ ಅದೇ ಕೃತ್ಯವನ್ನು ಮಾಡುವಂಥದ್ದು. ಇಲ್ಲಿವರೆಗೆ ದೇಶದ್ರೋಹಿ ಘೋಷಣೆ ಕೂಗಿದಂಥವ್ರು ಒಬ್ಬರಿಗೂ ಶಿಕ್ಷೆ ಆಗಿಲ್ಲ, ಒಬ್ಬರಿಗೂ ಶಿಕ್ಷೆ ಆಗಿಲ್ಲ ಸ್ವಾಮಿ. ಅದಕ್ಕೆ ಶೂಟ್ ಮಾಡಿ ಕೊಂದಾಕಿ, ಆವಾಗ ಗೊತ್ತಾಗತ್ತೆ ಮುಂದಿನ ಘೋಷಣೆ. ನಾಲಿಗೆ ಪಾಕಿಸ್ತಾನ ಹೇಳಬೇಕಾದ್ರೆ ಅವಾಗ ಗೊತ್ತಾಗತ್ತೆ. ಹಾಗಾಗಿ ನಾನು ಹೇಳೋದು, ಈ ಬಂಧನ ಮತ್ತು ಈ ಪ್ರಕ್ರಿಯೆ ಸರಿಯಲ್ಲ, ಶೂಟ್ ಮಾಡಬೇಕು ಅಂತನ್ನುವಂಥದ್ದು ಹೇಳ್ತೇನೆ. ಸರ್, ಸರ್ಕಾರ ಈ ಪ್ರಕರಣಗಳೆಲ್ಲ ಮುಚ್ಚಾಗಲಿಕ್ಕೆ ಟ್ರೈ ಮಾಡ್ತಿದೆಯಾ ಅಥವಾ ಮಾಧ್ಯಮದ ಮೇಲೆ ಗೂಬೆ ಕುರಿಸಿಗೆ ಟ್ರೈ ಮಾಡ್ತಿದ್ದಾರೆ, ಏನು ಹೇಳ್ಕೊಬೇಕು ಸರ್? ಮಾಧ್ಯಮದವರ ಮೇಲೆ ಇವತ್ತು ಅವರು ನಡ್ಕೊಂಡಂಥ ರೀತಿ, ನಾಜೀರ್ ಹುಸೇನ್ ಗೆದ್ದ ಸಮಯದಲ್ಲಿ ನಡೆದಂಥ ರೀತಿ ಶೋಭೆ ತರುವಂಥದ್ದಲ್ಲ. ಮತ್ತು ಈ ಘಟನೆಗಳು, ಬಾಂಬ್ ಸ್ಫೋಟದ ಘಟನೆ ಲಿಂಕ್ ಇರೋದು ಪರಪ್ಪನ ಅಗ್ರಹಾರ ಬೆಂಗಳೂರು ಸೆಂಟ್ರಲ್ ಜೈಲಿನ ಒಳಗಡೆ ಇದೆ, ಲಿಂಕ್ ಇದೆ ಅಲ್ಲಿ. ಅಲ್ಲೇ ಇದ್ದಾನೆ ಕುಕ್ಕರ್ ಸ್ಫೋಟ ಮಾಡಿದಂಥ ನಾಜೀರ್, ಅಲ್ಲೇ ಒಳಗಡೆ ಇದ್ದಾನೆ ಅವನು. ಸೊ ಅವನ ಕಡೆಗೆ 6 ಮೊಬೈಲ್ಗಳಿದ್ದಾವೆ. ಸೊ ನಮ್ಮ ಕಾರ್ಯಕರ್ತರ ರಿಪೋರ್ಟ್ದ ಆಧಾರದ ಮೇಲೆ ಇನ್ನೂ ಸಾಕಷ್ಟು ರೀತಿಯ ಅಲ್ಲಿ ದೇಶದ್ರೋಹಿ ಚಟುವಟಿಕೆ ನಡೀತಾ ಇದೆ, ಟ್ರೈನಿಂಗ್ ನಡೀತಾ ಇದೆ, ಅಲ್ಲಿಂದನೇ ಅವನು ವ್ಯವಹಾರ ಮಾಡ್ತಾ ಇದ್ದಾನೆ. ಇದಕ್ಕೆಲ್ಲ ಭ್ರಷ್ಟ ವ್ಯವಸ್ಥೆನೇ ಕಾರಣ. ಈ ಭ್ರಷ್ಟ ವ್ಯವಸ್ಥೆಯನ್ನು ಕಿತ್ತು ಹಾಕೋವರೆಗೆ ಈ ರೀತಿ ಕುಕೃತ್ಯಗಳು ನಡೀತಾವೆ ಅಂತನ್ನುವಂಥದ್ದು ನಾನು ಹೇಳ್ತೇನೆ. ಸರ್, ಈಗ ಸೆಂಟ್ರಲ್ ಜೈಲಲ್ಲಿ ಅಷ್ಟು ಜನ ಭಯೋತ್ಪಾದಕರಿದ್ದರೆ ನಮ್ಮ ಸರ್ಕಾರ ಯಾಕೆ ಏನು ಕ್ರಮ ಕೈಗೊಳ್ತಿಲ್ಲ ಸರ್, ಇಲಾಖೆಗಳು ಯಾಕೆ ಕ್ರಮ ಕೈಗೊಳ್ತಿಲ್ಲ? ಭ್ರಷ್ಟ ವ್ಯವಸ್ಥೆ, ನಿರ್ಲಕ್ಷ್ಯ ವ್ಯವಸ್ಥೆ. ಇವರಿಗೆ ದೇಶ ಧರ್ಮ ಅಂತನ್ನುವಂಥದ್ದು ಏನಿಲ್ಲ. ಇವತ್ತು ಹರ್ಷನ ಕೊಲೆ ಆದಂಥ ಕೊಲೆಗಡಕರ ಒಳಗಡೆಗೆ ಹಿಂದಿನ ಸರ್ಕಾರ ಇದ್ದಾಗೆ ಆನಂದವಾಗಿ ಹುಟ್ಟುಹಬ್ಬದ ಕಾರ್ಯಕ್ರಮ ಮಾಡಿ ಮೊಬೈಲ್ನಲ್ಲಿ ತಮ್ಮ ಮಕ್ಕಳ ಜೊತೆಗೆ, ಹೆಂಡತಿ ಜೊತೆಗೆ ಮಾತನಾಡ್ತಾ ಇರುವಂಥದ್ದು ಬಹಿರಂಗ ಆಗಿತ್ತಲ್ಲ. ಸೊ ಅದು ಅಂದರೆ ಎಷ್ಟು ದುರ್ಲಕ್ಷ್ಯ ಮಾಡ್ತಾರೆ ಇವರು ಅಂತನ್ನುವಂಥದ್ದು ಇದು ಗೊತ್ತಾಗತ್ತೆ. ಇದೇ ಗಂಭೀರತೆ ತಗೊಳ್ಳದೇ ಇರೋದು ಕಾರಣನೇ ಈ ರೀತಿಯ ಸ್ಫೋಟಗಳು, ಈ ರೀತಿಯ ಘೋಷಣೆಗಳು ಬರ್ತಾ ಇದ್ದಾವೆ. ಸರ್, ಈಗ ಒಬ್ಬ ಸಚಿವರು ಇದು ಸಿಲ್ಲಿ ಮ್ಯಾಟರ್ನ ಅಂತಾರೆ, ಇನ್ನೊಬ್ಬರು ನಮಗೆ ಪಾಕಿಸ್ತಾನ ನಮ್ಮ ಏನು ದುಷ್ಮಣ ರಾಷ್ಟ್ರ ಅಲ್ಲ ಅಂದ್ಬಿಡ್ತಾರೆ, ಮತ್ತು ಇನ್ನೊಬ್ಬರು ಸಚಿವರು ಇದನ್ನು ಬ್ರದರ್ಹುಡ್ ಬಗ್ಗೆ ಮಾತಾಡ್ತಾರೆ. ನಾನು ಪ್ರಾರಂಭದಲ್ಲೇ ಹೇಳಿದೆ, ಆಡಳಿತ ಪಕ್ಷದವರು ಮತ್ತು ವಿರೋಧ ಪಕ್ಷದವರು ಬಾಯಿ ಮುಚ್ಕೊಂಡಿರಬೇಕು. ಹೇಳಿಕೆಗಳನ್ನು ಕೊಟ್ಟು ದಾರಿ ತಪ್ಪಿಸುವಂತಹ ಪ್ರಕ್ರಿಯೆ ಮಾಡಬಾರ್ದು. ಅಥವಾ ಈ ಬೆಂಕಿಯಲ್ಲಿ, ಈ ಸ್ಫೋಟದ ಬೆಂಕಿಯಲ್ಲಿ ತಮ್ಮದು ಒಂದು ಸ್ವಲ್ಪ ರಾಜಕೀಯ ಬೆಳೆ ಬೇಯಿಸುವಂಥ ಪ್ರಕ್ರಿಯೆ ಮಾಡಬಾರ್ದು. ದೇಶದ ಸುರಕ್ಷತೆ ಪ್ರಶ್ನೆ ಇದೆ, ರಾಷ್ಟ್ರೀಯತೆ ಪ್ರಶ್ನೆ ಇದೆ, ದೇಶಭಕ್ತಿ ಪ್ರಶ್ನೆ ಇದೆ. ಸೊ ಅಂಥವರನ್ನು
ಸರಿಯಾದ ಕ್ರಮ ತಗೊಂಡು ಶಿಕ್ಷೆ ಕೊಡುವಂಥ ಪ್ರಶ್ನೆ ಬಂದಂಥ ಸಮಯದಲ್ಲಿ ಪರಸ್ಪರ ಮಾತನಾಡುವಂಥ ಸರಿಯಲ್ಲ, ಸಿಲ್ಲಿ ಅಂತ ಹೇಳಿದ್ದಿರ್ಬೋದು, ಅಥವಾ ಪಾಕಿಸ್ತಾನ ಇದು ಶತ್ರು ರಾಷ್ಟ್ರ ಅಲ್ಲ ಮಿತ್ರ ರಾಷ್ಟ್ರ ಅಂತ ಹೇಳಿದ್ದಿರ್ಬೋದು, ಅಥವಾ ಬ್ರದರ್ಸ್ ಅಂತ ಹೇಳದಂಥ ಘಟನೆಗಳಿರ್ಬೋದು, ಇವೆಲ್ಲವೂ ಕೂಡ ಮುಸ್ಲಿಂ ತುಷ್ಟೀಕರಣ, ಮುಸ್ಲಿಮರಿಂದ ನಾವು ಗೆದ್ದಿದ್ದೇವೆ ಅಂತನ್ನುವಂಥ ಸೊಕ್ಕಿನಿಂದ ಇವತ್ತು ಕಾಂಗ್ರೆಸ್ ನಡ್ಕೊಳ್ತಾ ಇದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸರ್, ಈಗ ಪಾಕಿಸ್ತಾನದಿಂದ ಬಂದು ಹೇಳಿದವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತೀರಿ, ಮತ್ತು ಬಾಂಬ್ ಬ್ಲಾಸ್ಟ್ ಮಾಡಿದವರಿಗೆ ಪಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳ್ತೀರಿ. ಆದರೆ ಈಗ ಪಾಕಿಸ್ತಾನ ನಮ್ಮ ದುಶ್ಮನ್ ರಾಷ್ಟ್ರ ಅಲ್ಲ ಅಂತ ಅವರ ಪರವಾಗಿ ಮಾತಾಡ್ತಾರೆ, ಇಲ್ಲಿ ಏನು ಈ ಬ್ಲಾಸ್ಟ್ ಅವರ ಮಾಡಿದವರ ಅವರ ಪರವಾಗಿ ಮಾತಾಡ್ತಾರೆ, ಅಂಥವ್ರಿಗೆ ಏನು ಶಿಕ್ಷೆ ಮಾಡಬೇಕು ಸರ್? ಹಾಗಾದರೆ ಇಲ್ಲ, ಅಂಥವ್ರ ಮೇಲೆ ಎಫ್ ಐ ಆರ್ ಆಗಬೇಕು. ಈಗ ಉತ್ತರ ಕರ್ನಾಟಕದ ಭಟ್ಕಳದ ಎಮ್ ಎಲ್ ಎ ಅವರು ಮತ್ತು ಈ ಇನ್ಚಾರ್ಜ್ ಮಿನಿಸ್ಟರ್ ಅವರು ಹೇಳ್ತಾರೆ ಬಿ ಜೆ ಪಿಯವರು ಇದನ್ನು ಬ್ಲಾಸ್ಟ್ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ. ಹಾಕ್ರಿ ಅವ್ರ ಮೇಲೆ ಕೇಸು, ಒದ್ದು ಒಳಗಡೆ ಹಾಕಿ ಅವ್ರ ಜೈಲಿಗೆ, ನಿಮ್ಮ ಕಡೆಯೇ ಅಧಿಕಾರ ಇದೆ, ನೀವು ಬರೀ ಹೇಳಿಕೆ ಕೊಟ್ಟರೆ ನಾಟಕ ಮಾಡೋಕ್ಕೆ ಹೋಗಬೇಡ್ರಿ. ನಿಮಗೆ ಗೊತ್ತಿದ್ದರೆ ಇಮ್ಮಿಡಿಯೇಟ್ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಒದ್ದು ಒಳಗಡೆ ಹಾಕ್ರಿ. ನಿಮ್ಮ ಕಡೆ ಇದೆಲ್ಲ ಎಲ್ಲ ವ್ಯವಸ್ಥೆ ಇದೆ. ಈಗ ಈ ಬೊಗಳೆ ಮಾತಾಡೋದು ನಿಲ್ಲಿಸ್ರಿ. ಇದು ಈ ರೀತಿ ಮಾಡಿನೇ ನೀವು ಭಟ್ಕಳವನ್ನು ಮುಸ್ಲಿಮ್ ಹೇಗೆ ಹೇಗೆ ಬೆಳೆಸ್ತಾ ಇದ್ರು, ಭಯೋತ್ಪಾದಕನ ಬೆಳೆಸ್ತಾ ಇದ್ರು, ಈ ರೀತಿ ಹೇಳಿಕೆಯಿಂದನೇ ನಿಮ್ಮಿಂದನೇ ಭಟ್ಕಳ ಇವತ್ತು ಭಯೋತ್ಪಾದಕನ ಸೆಂಟರ್ ಆಗಿದೆ. ಇವತ್ತು ಇವತ್ತಿನ ತನಕ ನೀವೇ ಕಾಂಗ್ರೆಸ್ನವರೇ ನೇಮಕ ಮಾಡಿದಂಥ ಇವತ್ತು ಜಗನ್ನಾಥ್ ಶೆಟ್ಟಿ ಆಯೋಗವನ್ನು ಇವತ್ತಿನ ತನಕ ನೀವು ಹೊರಗೆ ತಂದಿಲ್ಲಲ್ಲ, ಅದ್ರ ಬಗ್ಗೆ ಮಾತಾಡಿ, ಅದ್ರ ಬಗ್ಗೆ ಮಾತಾಡಿ ನೋಡೋಣ. ಅದ್ರ ಬಗ್ಗೆ ಇಲ್ಲ, ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುವಂಥ ಈ ಕೆಟ್ಟ ಬುದ್ಧಿ ಇದು ಬಿಟ್ಟು ನೀವು ಶಾಂತವಾಗಿ ಸಮಾಧಾನವಾಗಿ ಅವರಿಗೆ ಅವಕಾಶ ಮಾಡಿಕೊಡಿ ಪೊಲೀಸ್ ಇಲಾಖೆಗೆ ಅಂತನ್ನುವಂಥದ್ದು ಹೇಳ್ತಾರೆ. ಸರ್, ಹಾಗಾದರೆ ನೀವು ಹೇಳೋ ಪ್ರಕಾರ ಕಾಂಗ್ರೆಸ್ನವರೇ ಭಯೋತ್ಪಾದಕರನ್ನು ಬೆಳೆಸಿದ್ದಾರೆ? ನೂರಕ್ಕೆ ನೂರು ಹೇಳ್ತೀನಿ ನಾನು. ಈ ದೇಶದಲ್ಲಿ ಕಾಂಗ್ರೆಸ್ನವರೇ ಭಯೋತ್ಪಾದಕರನ್ನು ಬೆಳೆಸಿದ್ದು. 2014 ಮುಂಚೆ ಎಷ್ಟು ಸ್ಫೋಟಗಳಾಯಿತು, ಎಷ್ಟು ಸಾವು ನೋವುಗಳಾಯಿತು, ಎಷ್ಟು ರಕ್ತಪಾತ ಆಯಿತು, 2014 ನಂತರ ಯಾಕಾಗಿಲ್ಲ? ಸೊ ಅದಕ್ಕೆ ಕಾರಣನೇ ಕಾಂಗ್ರೆಸ್ಸಿನ ಬಚಾವ್ ಮಾಡುವಂಥ ತಂತ್ರಗಾರಿಕೆ ಏನಿತ್ತಲ್ಲ ಅದೇ ಇವತ್ತು ಮುಳ್ಳಾಗಿದೆ ಅಂತನ್ನುವಂಥದ್ದು ಹೇಳ್ತೀನಿ. ಅವರೇ ಹುಟ್ಟು ಹಾಕಿದ್ದು, ಅವರೇ ಅದಕ್ಕೆಲ್ಲ ರೀತಿಯ ಪೋಷಕರು ಅಂತನ್ನುವಂಥದ್ದು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಸೊ ಮಚ್. ಸೊ ಇದು ಪ್ರಮೋದ್ ಮುತ್ತಲಿಕ್ ಅವರ ಅಭಿಪ್ರಾಯ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಗಿರೀಶ್ ನಾಯ್ಕ ಜೊತೆ ಪೃಥ್ವಿರಾಜ್ ಕಲಡ್ಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.